2012 सालापासून मलेरियाचे रुग्ण कमी झालेले दिसत आहेत. अशाच रीतीने आपण 5 वर्ष मलेरिया निर्मूलन यासाठी श्रम घेतले पाहिजेत असा विश्वास MS पल्लेद यांनी दिला. ಅದೇ ರೀತಿ ಮಿದುಳು ಜ್ವರ ಮತ್ತು ಮಲೇರಿಯಾ ಜ್ವರಗಳು ಅಂತೇಳಿ ಎರಡು ಹಾಕಿದ್ದೀವಿ ಇಲ್ಲಿ. ಈಗ ನಮಗೆ ಮಲೇರಿಯಾ ಬಹಳ 2012 ಈಚೆಗೆ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಕೇಸ್ಗಳು, ಹಾಗೂ ಹೋದ ವರ್ಷ 24 ಕೇಸ್ಗಳು ಮಾತ್ರ ಆಗಿದೆ. ಅದೇ ರೀತಿ 2017 ನಾವು ಮಲೇರಿಯಾ ನಿರ್ಮೂಲನೆ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದೊಂದಿಗೆ ಹಮ್ಮಿಕೊಂಡಿರೋದ್ರಿಂದ ಅದರಲ್ಲಿ ಆ್ಯನ್ಯುವಲ್ ಪ್ಯಾರಾಸೈಟ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಮಲೇರಿಯಾ ಸೂಚ್ಯಾಂಕ ಅಂಥೇಳಿ, ವಾರ್ಷಿಕ ಮಲೇರಿಯಾ ಸೂಚ್ಯಾಂಕ ಅಂಥೇಳಿ ಒಂದು ಮಲೇರಿಯಾ ಸಂಖ್ಯೆಗಳನ್ನು ಗುರುತಿಸುವಂಥ ಒಂದು ಸೂಚ್ಯಾಂಕ ಇರ್ತದೆ. ಅದರ ಪ್ರಕಾರ ನಮ್ಮ ಜಿಲ್ಲೆ 15 ಜಿಲ್ಲೆಗಳಲ್ಲಿ ಪ್ರಥಮವಾಗಿ ನಾವು ಈ 2017-22 ನಿರ್ಮೂಲನೆ ಹಂತದಲ್ಲಿ ಮೊದಲೇ ಸ್ಥಾನ ತಗೊಂಡಿದ್ದೀವಿ. ಹಾಗೆ ಇದೇ ರೀತಿ ನಾವು ಇನ್ನು 5 ವರ್ಷ ಈ ಮಲೇರಿಯಾ ಕೇಸ್ಗಳನ್ನು ಆಗಲಾರ್ದಂಗೆ ನೋಡ್ಕೋಬೇಕಾಗ್ತದೆ. ಆಮೇಲೆ ರೀಜನಲ್ ಮತ್ತು ಸೆಂಟ್ರಲ್ ಸರ್ಟಿಫಿಕೇಷನ್ ಆದಮೇಲೆ WHO ಸರ್ಟಿಫಿಕೇಷನ್ಗೆ ನಾವು ಕ್ವಾಲಿಫೈ ಆಗ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಈ ಮಲೇರಿಯಾ ಕೇಸ್ಗಳು ಆಗಲಾರ್ದಂಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೀವಿ. ಹಾಗೂ ಸ್ವಚ್ಛ ಅಭಿಯಾನ ಅಡಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಹಾಗೂ ಆಶಾ ಅಂಗನವಾಡಿ ಕಾರ್ಯಕರ್ತರೊಂದಿಗೆ ಈಗ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮ 25 ಏಪ್ರಿಲ್ನಿಂದ ಶುರುವಾಗಿದೆ. ಹಾಗೂ ಈ ತಿಂಗಳ ಪೂರ ನಾವು ಎಲ್ಲ ಕಡೆ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಮಲೇರಿಯಾ ನಿರ್ಮೂಲನೆಯಲ್ಲಿ ಗುರುತರವಾದ ಹೆಜ್ಜೆ ನೀಡಬೇಕಂತೇಳಿ ತಮ್ಮಿಂದ ಕೂಡ ಈ ಒಂದು ನಿರ್ಮೂಲನೆ ಹಂತದಲ್ಲಿ ಯಾವುದೇ ಕೇಸ್ಗಳು ಜ್ವರ ಪ್ರಕರಣಗಳು ಕಂಡು ಬಂದಲ್ಲಿ ತಕ್ಷಣ ವರದಿ ಮಾಡಿದರೆ ನಮಗೆ ಮುಂಜಾಗ್ರತಾ ಕ್ರಮಗಳು ಅನುಕೂಲವಾಗ್ತದೆ. ಮಂಗಳವಾರಚ್ಯಾ ಪತ್ರಕಾರ ಪರಿಷದೇತ್ ಯನ್ನಿ ಸಾಂಗಿತ್ಲೆ 53 ಲಕ್ಷ ಯಾ ಜಿಲ್ಲ್ಯಾಚ್ಯಾ ಜನಸಂಖ್ಯೆತ್ 53 ಜನಾಂನಾ ಮಲೇರಿಯಾಚೆ ಲಕ್ಷಣ ದಿಸುನ್ ಆಲೆ ಆಹೆ. 5 ವರ್ಷಾಂಚ್ಯಾ ಮುಲಾಂಮಧ್ಯೆ ಜಾಸ್ತ ಕರುನ್ ಮೆಂದೂಚಾ ತಾಪ್ ದಿಸುನ್ ಯೇತೋ. ಖಡ್ಡ್ಯಾಚ್ಯಾ ಪ್ರದೇಶಾತ್ ಡುಕರಾನ್ಮುಳೆ ಆಣಿ ಪಕ್ಷಿಂಚ್ಯಾ ತ್ರಾಸಾಮುಳೆ ಮೆಂದೂಚಾ ತಾಪ್ ಆಢಳುನ್ ಯೇತೋ. ತ್ಯಾ ಪ್ರದೇಶಾತ್ ಆರೋಗ್ಯ ಅಧಿಕಾರಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ಕರುನ್ ಸರ್ವಾನ್ನಾ ಯಾಚಿ ಮಾಹಿತಿ ಪುರವತ್ ಆಹೆತ್. ಆಣಿ ಹೀ ಮಾಹಿತಿ ಪುರವುನ್ ಫಾರ್ ಮಹತ್ವಾಚಿ ಆಹೆ ಅಸೆ MS ಪಲ್ಲೇದ್ ಯನ್ನಿ ಸಾಂಗಿತ್ಲೆ.